ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಯಸ್ ವೀಕ್ಷಕರೇ ಏನು ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಹನ್ನೊಂದ್ರಲ್ಲೇನು ಏನು ಅವರ ಕತೆ ಏನು ಎಚ್ ಎಸ್ ಸಿ ಮಾದೇವಪ್ಪ ಅವ್ರ ಕತೆ ಏನು ಹ ಜಿ ಟಿ ಮಾಡ್ತಾರೆ ಸಾರಾಮಹೇಶ್ ಏನ್ ಮಾಡ್ತಾರೆ ಘಟಾನಿ ಘಟಿಗಳು ಏನ್ ಮಾಡ್ತಾರೆ ಎಲ್ಲರ ಲೆಕ್ಕಾಚಾರ ಸೋಮಣ್ಣ ಬೇರೆ ಕಾಲ ಇಟ್ಬಿಟ್ಟು ಅವ್ರಲ್ಲಿ ಹಿಂದೆಂದು ಬೇರೆ ಹೋದಾಗ ಏನು ಆಗಿರ್ಲಿಲ್ಲ ಸೋಮಣ್ಣ ಫುಲ್ ಸೌಂಡ್ ಮಾಡ್ತಾವ್ರೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇನು ಯಥೈತ ಅಂತ ನೋಡೋದಾದ್ರೆ ಕ್ಷೇತ್ರ ಪಿರಿಯಾಪಟ್ಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ವಿಜಯಶಂಕರ್ ಇದಾರೆ ಕಾಂಗ್ರೆಸ್ ಇಂದ ಕೆ ವೆಂಕಟೇಶ್ ಜೆಡಿಎಸ್ ಇಂದ ಕೆ ಮಹಾದೇವ್ ಕಂಟೆಸ್ಟ್ ಮಾಡ್ತಿದ್ದಾರೆ ಪಿರಿಯಾಪಟ್ನದಲ್ಲಿ ಇದು ತ್ರಿಕೋನ ಸ್ಪರ್ಧೆ ಇದೆ ವಿಜಯಶಂಕರ್ ತೊಂಬತ್ನಾಲ್ಕರ ಬಿಜೆಪಿಯಿಂದ ಮೇಲೆ ಒಣಸೂರಲ್ಲಿ ಅಂತ ಸಂಸದರಾಗಿದ್ರು ಎಲ್ ಸಿ ಆಗಿದ್ರು ಮಂತ್ರಿ ಆಗಿದ್ರು ಎಲ್ಲ ಆಗಿದ್ರು ಅವರನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸರಳ ಸಜ್ಜನಿಕೆ ಅಹಂಕಾರ ಇಲ್ಲದ ಮನುಷ್ಯ ವಿಜಯಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದವರು ಈ ಕಾಂಗ್ರೆಸ್ ನ ವೆಂಕಟೇಶ್ ನ ಮಹಾದೇವ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ವಿಜಯಶಂಕರ್ ಏನಾರ ಅವ್ರ ಸಮುದಾಯ ಮತಗಳನ್ನ ಪಡ್ಕೊಂಡ್ರೆ ಇಲ್ಲಿ ಪಿಕ್ಚರ್ ಬೇರೆ ಆಗುತ್ತೆ ವಿಜಯಶಂಕರ್ ಪಡೆಯುವ ಮತಗಳ ಮೇಲೆ ಗೆಲುವು ಕಾಂಗ್ರೆಸ್ ಜೆಡಿಎಸ್ ಅಂತ ನಿರ್ಧಾರ ವಿಜಯ ಶಂಕರ್ ಇನ್ನೊಂದಷ್ಟು ಬಲ ಪ್ರತಾಪ್ ಸಿಂಹ ಹೊರ ಆಗೋಗಿ ನಿಂತ್ಕೊಳ್ಳಲ್ಲ ಈ ಪಿರಿಯಾಪಟ್ಣಕ್ಕೆ ಹುಣಸೂರ್ಗೆ ನರಸಿಂಹ ನರಸಿಂಹರಾಜಕ್ಕೆ ಚಾಮುಂಡೇಶ್ವರಿ ಬರಬೇಕು ಮಾಡಿದ್ರೆ ಅವ್ರ ಸಂಸದ ವ್ಯಾಪ್ತಿ ಬರೋದು ಇಲ್ಲಿಗೆ ಹೊರಣಾಗಲ್ಲ ಬರ್ಲೇ ಇಲ್ಲ ಇಲ್ಲಿಗೆ ಅವ್ರು ಬಂದಾಡದೆ ತ್ರಿಕೋನಕ್ಕೆ ತಗೊಂಡೋಗಿ ನಿಲ್ಸಬಹುದು ಬಟ್ ಸದ್ಯಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡುದು ವಿಜಯಶಂಕರ್ ನೆಕ್ಸ್ಟ್ ಮುಂದಿನ